ಹಾಯ್ ನಮಸ್ಕಾರ ಮರ್ರೆ, ಎಲ್ಲ ಹೆಂಗಿದ್ರಿ? ಮೊದಲೆಲ್ಲ ಈ ಕ್ರಿಕೆಟ್ ಆಟ ಆಡೋದ ಎಷ್ಟು ಲೈಕ್ ಇದ್ದಿತ್ತೋಯ್! 12 ಜನ ದುಡ್ಡು ಒಟ್ಟು ಮಾಡ್ಕೊಂಡ ಒಂದು ಬಾಲ್ ತಕೊಂಡು ಹೆಡಿಮಂಡಿ ಬ್ಯಾಟ್ ಮಾಡ್ಕೊಂಡ ಗೊಬ್ಬರ ಕೋಲಿದ 3 ವಿಕೆಟ್ ಮಾಡ್ಕೊಂಡ ಮಕ್ಕಿ ಗೆದ್ದಂಗೆ ಸೋಗ್ತಿದ್ದಿತ್ತು. ಆಟ ಆಡ್ಕೊಂಡ ಮನಿಗೋಯಿ ಉಪ್ಪಿ ನೋಡಿ ಗಂಜಿ ತಿನ್ಕೊಂಡ ಹೈ ಹಂಗ ಮನಿ ಕಣದ ಕಾಲವದು. ಆದ್ರೆ ಅದು ಬೆಳೀತಾ ಬೆಳೀತಾ ಗಮ್ಮತ್ತಿನ ಆಟ ಹೋಯ್. ಇವತ್ತು ನಾವು ವಿನ್ನಾರೆ ನೀವು ಬಾಜಲ್ ಕೊಡಿಸ್ಕ ಅಂತಿದ್ದ ಚಿರಿಪಿರಿ ಮಕ್ಕಳೆಲ್ಲ ಇವತ್ತು ದುಡ್ಡಂಗೆ ಅಳುಕ್ ಶುರು ಮಾಡ್ರು. ಒಂದು ನಮನಿ ಜೂಜು ನಮನಿ ಆಯ್ತು. ಕ್ರಿಕೆಟ್ ಅಂದ್ರೆ ಚೌಡಿ ಕಡಿನಂಗೆ ಟಿವಿ ಕಾಣ್ತಿದ್ದ ಮಕ್ಕಳ ಕೈಯಂಗೆ ಕಂಪಾಸ್ ಪೆಟ್ಕಿ ಕಣಗಿದ್ದ ಮೊಬೈಲ್ ಬಂದ ಕತ್ತಿ ಗಳ್ಪಾಸ್ ಆಗಿ ಹೋಯ್ತು. ಕಿಸೆಂಗೆ 4 ಪಾವಣಿ ಇಲ್ದಿದ್ದರೂ ಕೂಡ ಸಾವಿರಾರು ರೂಪಾಯಿ ಬೆಟ್ಟಿಂಗ್ ಆಡೋಕ್ ಶುರು ಮಾಡ್ರು. ಶಾಲಿ ಮಕ್ಕಳೆಲ್ಲ 50 ರಂಗಿತ್ತ 20 ರಂಗಿತ್ತ ಅಂದೇಳಿ ಗೇಮ್ ಬುಕ್ ಶುರು ಮಾಡ್ದು. ಇವತ್ತು ನಾನು ಬೆಟ್ಟಿಂಗ್ ಆಡ್ರೆ ಮುಂದೊಂದಿನ ದುಡ್ಡು ಮಾಡಿ ಲಾಯ್ಕ್ ಮಾಡಿ ಕೂಕೊಂಡು ತಿನ್ಲಕ್ಕಂತಿದ್ದರ ಬದುಕೆಲ್ಲ ಸಂಘದ ಸಾಲ ಸೊಸೈಟಿ ಬಡ್ಡಿ ಕಟ್ಟು ಪರಿಸ್ಥಿತಿವರೆಗೆ ಬಂದಿತ್ತು. ಸಾಲದ ಹೊರೆ ಜಾಸ್ತಿ ಆರು ಕೂಡಲೇ ಕತ್ಕ ತಿಂಬುಕೆ ಶುರು ಮಾಡ್ರು. ಮನೆಗಿದ್ದ ಚಿನ್ನಾಲ ಅಡ ಇಟ್ರು. ದಿಪ್ಪನ ದಿವಾಳಿ ಆರು ಕೂಡಲೇ ಇನ್ನು ಹೆಚ್ಚಿನರ ಜೀವ ತಕೊಂಡ್ರು. ಅಲ ಹೋಯ್, ಕ್ರಿಕೆಟ್ ಬೆಟ್ಟಿಂಗ್ ಆಡಿ ನೀವೆಂತ ಅಂಬಾನಿ ಕಣಗೆ ದುಡ್ಡು ಮಾಡ್ಕಂದ ಗಿರೇಸ್ಕೊಂಡಿರ್ಯಾ? ಇವತ್ತಿನ ಗಮ್ಮತ್ತೆ ಮುಂದೆ ನಿಮ್ಗೆ ಆಪತ್ತು. ನಿಮ್ಮ ಅಪ್ಪ ಬಿದಿಕ್ಕಳ ಎಷ್ಟು ಕಷ್ಟಪಟ್ಟು ಸಾಕಿರ್ತ್ರ ನಿಮ್ಮನ್ನ, ಅವ್ರಿಗೆ ನೀವು ಕೊಡು ಉಡುಗರಿ ಇದೆಯಾ? ಹೆತ್ತರಿಗೆ ಹೆಗ್ಣವು ಮುದ್ದಂದಂಗೆ ಮನೆಯರು ಎಷ್ಟಂದಳಿ ಹೇಳುದು, ಅವರಿಗೂ ಹೇಳಿ ಹೇಳಿ ಸಾಕಾಗಿರುತ್ತೆ. ರಾತ್ರೋ ರಾತ್ರಿ ದುಡ್ಡು ಮಾಡ್ಲಕ್ಕಂಬು ನಿಮ್ಮ ಕೆಟ್ಟ ಮನಸ್ಥಿತಿ ತೆಗ್ದ ಬಿಸಾಕಿ ಹೋಯ್. ನಿಮ್ಮ ಅಪ್ಪ ಅಬ್ಬಿನ ಲೈಕ್ ಮಾಡಿ ಕಣ್ಕಣಿ. ಈ ದರಿದ್ರ ಜಾಲಕ್ಕೆ ನೀವು ಬೀಳ್ಬೇಡಿ. 4 ಜನ ಮೆಚ್ಚು ಕೆಲಸ ಮಾಡಿ, ಕೊನೆ ಪಕ್ಷ ಈ ಭೂಮಿಗೆ ಬಾರಾಯಿ ಬದುಕಬೇಡಿ. IPL ಬಂತಂದಳಿ ಮನಿ ಬಾರ ಕಳ್ಕಬೇಡಿ. ಕ್ರಿಕೆಟ್ ಮೇಲೆ ಅಭಿಮಾನ ಇಟ್ಟು ಕಾಣಿ, ಬೆಟ್ಟಿಂಗ್ ಮೂಲಕ ಅಲ್ಲ ಹೋಯ್, ಒಬ್ಬ ಕ್ರಿಕೆಟ್ ಪ್ರೇಮಿಯಾಗಿ. ಇದು ನನ್ನ ಕುಂದಾಪುರ ಕನ್ನಡದ ವಾರದ ಸಂಚಿಕೆ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಕಳಿಸಿ ಕುಂದಾಪುರ ಕನ್ನಡದ ಕಂಪನ್ನ ಜಗದಗಲ ಪಸರಿಸಿ.